ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಾನು ನಂದಿನಿ ಲೇಔಟಲ್ಲಿ ಬಂದಿದ್ದೀನಿ. ಇಲ್ಲಿ ತುಂಬ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ನೋಡಿದ್ರೆ ತುಂಬ ಭಾಳ ಬೇಜಾರಾಗುತ್ತೆ. ತುಮಕೂರು ಮೂಲದವರು ಇವರು, ಏನಾಗಿದೆ ಏನು ಅಂತ ನಾನು ಇವಾಗ ತೋರಿಸೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಅವ್ರ ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಎಲ್ಲ ಇದ್ದಾರಂತೆ. ಇದ್ದರೂ ಕೂಡ ಈ ವ್ಯಕ್ತಿ ಈಗ ಸುಮಾರು 15-20 ದಿವಸದಿಂದ ಒಂದು ಫುಟ್ಪಾತ್ ಮೇಲೆ ಜೀವನ ಕಳೀತಿದ್ದಾರೆ. ಏನಾಗಿದೆ ಅಂತ ನಾನು ನಿಮಗೆ ತೋರಿಸೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ. ಏನಾಗಿದೆ ತೋರಿಸೋ. ಪೇಟೆನಾ? ಹೊರಪೇಟೆ. ಮಕ್ಕಳಿದಾರ ನಿಮಗೆ? ಯಾಕೆ ಎಂಟಿ ಇದಾರ? ಮಕ್ಳು ಎಷ್ಟ್ ಜನ ನಿಮ್ಗೆ? ಗಂಡ್ಮಕ್ಳ ಹೆಣ್ಮಕ್ಳ? ಗಂಡ್ಮಕ್ಳು. ಯಾಕೆ ಗಂಡ್ಮಕ್ಳು ಚೆನ್ನಾಗಿ ನೋಡ್ಕೊಳಲ್ವಾ? ಏನ್ ಕೆಲ್ಸ ಮಾಡ್ತಾರೆ? ನೀವೇನ್ ಕೆಲ್ಸ ಮಾಡ್ತಿದ್ರಿ? ಸೆಕ್ಯೂರಿಟಿ ಮಾಡ್ತಿದ್ರಿ. ಎಲ್ಲಿ? ಇಲ್ಲಿಗೆ ಯಾಕೆ ಬಂದ್ರಿ? ಸ್ವಂತ ಮನೆ ಇದೆಯಾ ನಿಮಗೆ ಊರಲ್ಲಿ? ಊರು ಕಳ್ಸಿದ್ರೆ ಹೋಗ್ತೀರಾ? ಮುಂದಕ್ಕೆ ಇಡ್ರಿ. ಸ್ನೇಹಿತರೆ ನಮಸ್ಕಾರ. ಕಂಪ್ಲೀಟ್ ಆಗಿ ಅವ್ರ ಕಾಲು ಕೈ ಕಂಪ್ಲೀಟ್ ಆಗಿ ಕೊಳ್ತೋಗ್ಬಿಟ್ಟಿದೆ. ಕೊಳ್ತು ಹುಳೆ ಬಂದ್ಬಿಟ್ಟಿದೆ. ಸೊ ಎಷ್ಟು ದಿವಸದಿಂದ ಈ ನರಕ ಅನುಭವಿಸ್ತಿದಾರ ಗೊತ್ತಿಲ್ಲ. ಬಟ್ ಈ ದೃಶ್ಯ ನೋಡಿದ್ರೆ ಯಾವ ಶತ್ರುಗಳಿಗೂ ಈ ಥರ ಬರಬಾರ್ದು. ಯಾಕಂದರೆ ಇಲ್ಲಿ ನೋಡಿ, ಎಲ್ಲ ಹೈಫೈ ಮನೆಗಳೇ ಇರೋದು. ಯಾರು ಕೂಡ ಏನಕ್ಕೆ ಬಂದಿದೆಯಾ, ಯಾವ ಊರು ಅಂತಲೂ ಕೇಳಲ್ಲ. ಸುಮಾರು ತಿಂಗಳುಗಟ್ಟಲೆಯಿಂದ ಕೈ ಕೊಳ್ತೋಗ್ಬಿಟ್ಟಿದೆ. ಸೊ ಇವಾಗ ಇವ್ರನ್ನ ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನಾನು ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಬಂದಿದ್ದೀನಿ. ಸೊ ಸ್ಟೇಷನ್ ಅವರು ಅಷ್ಟೇ, ತುಂಬ ಬಂದ ತಕ್ಷಣ ನನಗೆ ಒಂದು ಲೆಟರ್ನ ಕೂಡ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಸರ್ ಬನ್ನಿ, ಒಂದು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸರ್ ಎಷ್ಟು ದಿವಸದಿಂದ ಇದ್ದಾರೆ ಇವರು? ನಮಗೆ ಇವತ್ತು ಪಬ್ಲಿಕ್ ಕಂಪ್ಲೇಂಟ್, ಹೊಯ್ಸಳ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಇಲ್ಲಿ ಬಂದ ಪಬ್ಲಿಕ್ ಅವರು ಇದ್ರು, ಅವರು ಈ ತರ ಹಿಂಗಾಗಿದೆ ನೋಡಿ ಸರ್ ಅಂದಾಗ, ಅದಕ್ಕೆ ನಿಮಗೆ ಫೋನ್ ಮಾಡಿ ಕರೆಸಿ ಸ್ಟೇಷನ್ ಮುಖಾಂತರ ನಿಮಗೆ ಲೆಟರ್ ಕೊಡಿಸಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ಕೂಡ ಒಂದು ಒಳ್ಳೆ ಕೆಲಸ ಸಪೋರ್ಟ್ ಮಾಡಿದ್ದೀರಾ. ಯಾಕಂದ್ರೆ ಈ ತರ ವ್ಯಕ್ತಿಗಳು ಎಲ್ಲರೂ ಸಿಕ್ಕಾಗ, ದಯವಿಟ್ಟು ನಮ್ಮ ಆಶ್ರಮಗಳು ತುಂಬಾ ಇದಾವೆ, ಜನಸ್ನೇಹಿನೇ ಅಂತಲ್ಲ, ಬೇರೆ ಬೇರೆ ಆಶ್ರಮಗಳಿದಾವೆ. ದಯವಿಟ್ಟು ಯಾಕಂದ್ರೆ ನಿಮ್ಮಿಂದ ಆಗುವಂತ ಒಂದು ಹೆಲ್ಪ್, ಯಾಕಂದ್ರೆ ನೀವು ಕರ್ಕೊಂಡೋಗಿ ಆಶ್ರಮದ ದಯವಿಟ್ಟು ಎಲ್ಲರ ನಿಮ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಯಾರಾದ್ರೂ ಕಾಣಿಸಿದ್ರೆ ದಯವಿಟ್ಟು ಆಶ್ರಮಗಳು ಕಳಿಸ್ಕೊಡಿ. ಜೊತೆಗೆ ಸ್ನೇಹಿತರೆ, ಇವ್ರನ್ನ ಇವಾಗ ಇಮಿಡಿಯೇಟ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕಂಪ್ಲೀಟು ಈ ಸೈಡ್ ಏನು ಕೈ ಇದೆ, ಕೈ ಕಂಪ್ಲೀಟ್ ಆಗಿ ಅವ್ರು ವರ್ಕ್ ಆಗಲ್ಲ. ಆಮೇಲೆ ತುಂಬ ಸುಸ್ತಾಗಿದ್ದಾರೆ. ಊಟ ತಿಂಡಿ ಮಾಡಿ ಎಷ್ಟು ದಿನ ಆಯ್ತು? ತಾತ ಊಟ ಮಾಡಿದ್ಯಾ? ಒಂದ್ ಟೈಮ್ ಮಾತ್ರ. ಇವಾಗ ಎಷ್ಟು ದಿನ ಆಯ್ತು? ಇವಾಗ ಊಟ ಮಾಡಿ ಎಷ್ಟೊತ್ತಾಯ್ತು? 3 ಗಂಟೆಗೆ ಮಾಡಿದ್ರು. 3 ಗಂಟೆಗೆ ಮಾಡ್ದ? ಈಗ ನಿಮ್ಮ ಮನೆಗೆ ಕರ್ಕೊಂಡು ಬಿಟ್ರೆ ಹೋಯ್ತೀಯ ಮನೆಗೆ? ಯಾಕೆ ಅಲ್ಲಿಂಗ್ ಕೈ ಆಗೈತಿ? ಯಾರು ಕೆಲಸ ಕೊಡ್ತಾರೆ ನಿನಗೆ? ಮನೆ ಸವಾಸ ಬೇಡವಾ? ಅಷ್ಟೊಂದು ಬೇಜಾರು ಮಾಡೋರ ಮಕ್ಕಳು? ಮಕ್ಕಳು ಬೇಜಾರು ಮಾಡೋರೆ? ನಿಮ್ಮ ಮಕ್ಳಿಗೆ ನೀನೇ ಬೈತಿದ್ದ ಹೇಳು ಕರೆಕ್ಟಾಗಿ. ಈಗ ನಮ್ಮ ಆಶ್ರಮ ಕರ್ಕೊಂಡು ಹೋದ್ರೆ ಬರ್ತೀರಾ? ಅಲ್ಲಿ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ. ಹಾ ಸರಿ, ಇದು ಇದನ್ನ ಪ್ಯಾಕ್ ಮಾಡ್ಕೊಳ್ಳಿ ಹಂಗೆ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡಿ ಅಂತ ಯಾಕೆ ಕೇಳ್ತಿದ್ದೀನಿ ಅಂದರೆ, ಇವರು ಮನೆಯಿಂದ ಆಚೆ ಬಂದಿದ್ದಾರೆ, ಇವ್ರ ಮಕ್ಕಳು ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಒಂದೇ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎತ್ತು ತಂದೆ ತಾಯಿನ ಬೀದಿಗಂತೂ ಬಿಡಬೇಡಿ. ಬಿಟ್ಟರೆ ಯಾವ ಗತಿ ಆಗಿದ್ದಾರೆ ಇವಾಗ ನೋಡ್ಬೋದು ನೀವು. ಕೈ ಕಾಲೆಲ್ಲ ಅವ್ರಿಗೆ ತುಂಬ ಸ್ವಾಧೀನ ಇಲ್ಲ, ಕೈಯೆಲ್ಲ ಕೊಳ್ತೋಗ್ಬಿಟ್ಟಿದೆ. ದಯವಿಟ್ಟು ಈ ವಿಡಿಯೋ ಏನಾದರೂ ನೀವು ನೋಡಿದ್ರೆ, ಮಕ್ಕಳಾದವರು ನಿಮಗೆ ನಿಜವಾಗ್ಲೂ ಮಾನವೀಯತೆ, ಮನುಷ್ಯತ್ವ ಏನಾದರೂ ಇದ್ದರೆ ದಯವಿಟ್ಟು, ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೇಗೋಪದಲ್ಲಿದೆ, ದಯವಿಟ್ಟು ನಿಮ್ಮ ತಂದೆನ ಬಂದು ಕರ್ಕೊಂಡೋಗಿ ಪ್ರೀತಿಯಿಂದ ನೋಡ್ಕೊಳ್ಳಿ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಇವಾಗ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ. ಗೊತ್ತಿಲ್ಲ ಸರ್, ನನಗೂ ಇವಾಗ ನಾನು ನೋಡ್ತಾ ಇದ್ದೀನಿ. ಮುಚ್ಕೊಳ್ಳಿ ಕ್ಲೀನಾಗಿ, ಆಸ್ಪತ್ರೆಗೆ ಹೋಗೋಣ, ಪ್ಯಾಕ್ ಮಾಡ್ಕೊಳ್ಳಿ. ಕೋವಿಡ್ ಟೈಮು ತುಂಬ ಕಷ್ಟ, ಈ ಥರ ಕೆಲಸ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ಹೇಳಬೇಕು ಅಂದರೆ ತುಂಬ ಹೇಳೋಕ್ಕಾಗಲ್ಲ. ಬಟ್ ಬೀದಿಲಿ ಈ ಥರ ಸಾಯಬಾರ್ದು ಒಬ್ರು ಅನ್ನೋ ಉದ್ದೇಶ ಇಟ್ಕೊಂಡು, ಎಲ್ಲೇ ಬಿದ್ದಿದ್ರು ಕೂಡ ಹೋಗಿ ಅವ್ರನ್ನ ರಿಸೀವ್ ಮಾಡಿ ನಮ್ಮ ಕೈಲಾದಂಥ ಸೇವೆನ ನಾವು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ಜೊತೆಗೆ ಈ ಥರ ಕೆಲಸನ ಮಾಡೋದು ನೀವು ಕೂಡ, ಈ ಥರ ಯಾರಾದರೂ ರಸ್ತೆಯಲ್ಲಿ ಬಿದ್ದಿದ್ರೆ ಅಂಥವ್ರಿಗೆ ಸಹಾಯ ಮಾಡಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮನೆಯವ್ರು ಯಾರಾದರೂ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಪ್ರಚಾರಕ್ಕಲ್ಲ, ನಮ್ಮ ಸಮಾಜದಲ್ಲಿ ಎಂತೆಂಥ ಕಷ್ಟ ಇದೆ, ಯಾವ್ಯಾವ ಥರ ಕಷ್ಟನ ಅನುಭವಿಸ್ತಿದ್ದಾರೆ ಜನ. ರಸ್ತೆ ಮೇನ್ ರೋಡಲ್ಲಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ಮನೆಗಳಿರೋದೆಲ್ಲ ಹೈಫೈ ಮನೆಗಳು. ಬಟ್ ಇಷ್ಟು ದೊಡ್ಡ ರೋಡಲ್ಲಿ ಇಷ್ಟು ದೊಡ್ಡ ದೊಡ್ಡ ಜನ ಓಡಾಡ್ತಾರೆ, ದೊಡ್ಡ ದೊಡ್ಡ ಕಾರ್ ಓಡಾಡುತ್ತೆ. ಇಲ್ಲಿ ಯಾರೂ ಒಂದು ವಾರದಿಂದ ಆ ವ್ಯಕ್ತಿನ ನೋಡಿಲ್ಲ, ಒಂದು ಸಹಾಯ ಮಾಡಿಲ್ಲ. ಮನುಷ್ಯತ್ವ ಮನುಷ್ಯನಿಗೆ ತುಂಬ ಮುಖ್ಯ. ಮನುಷ್ಯತ್ವ ಇಲ್ಲ ಅಂದರೆ ನಿಜವಾಗ್ಲೂ ಮನುಷ್ಯನಾಗಿ ಹುಟ್ಟೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಅವ್ರಿಗೆ ಸಹಾಯ ಮಾಡಿದ್ದಿದೆ, ಇವಾಗ ಒಂದು ಕೈ ಕಾಲು ಅರ್ಜಿ ಆಗಿ ಕಾಲು ಕೈ ಹುಳ ಬಿದ್ದು ಈ ಥರ ಪರಿಸ್ಥಿತಿ ಅವ್ರಿಗೆ ಬರ್ತಿರ್ಲಿಲ್ಲ.
ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮನೆಯವ್ರನ್ನ ಕಳಿಸಿ ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ನಂದು, ಶಕ್ತಿ ನಿಮ್ಮದು, ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಕಲ್ಕೊಂಡು ಹೋಗ್ಬಿಡ್ತೀನಿ.